Welcome back to Davanagere Tutorials. Ivatin taragathiyalli I'm going to teach you about common nouns. Nouns and their kinds bagge helthine. First idralli let's know about what are nouns. Noun is a naming word. Noun annadu ondu naming word. It indicates the words of place, thing or person. There are five kinds of nouns. One is common noun, proper noun, collective noun, material noun and abstract noun. Let's begin with common nouns. Common noun. Let's know what are common nouns. These are the nouns used for people, animals, places or things. For example, nouns for people. ವ್ಯಕ್ತಿಗಳಿಗೋಸ್ಕರ ಬಳಸುವಂತಹ ಕೆಲವೊಂದು ಕಾಮನ್ ನೌನ್ಸ್ ಇಲ್ಲಿದೆ. ಆಕ್ಟರ್, ಟೀಚರ್, ಸ್ಟೂಡೆಂಟ್, ಜಡ್ಜ್, ಲಾಯರ್, ಡಾಕ್ಟರ್, ಪೊಲೀಸ್ಮನ್, ಡ್ರೈವರ್, ಕಂಡಕ್ಟರ್, ಇಂಜಿನಿಯರ್, ಸಿಂಗರ್. ಲೆಟ್ಸ್ ಮೂವ್ ಆನ್ ಟು ನೌನ್ಸ್ ಫಾರ್ ಅನಿಮಲ್ಸ್. ಟೈಗರ್, ಲಯನ್, ಡಾಗ್, ಎಲಿಫೆಂಟ್, ಫಿಶ್, ಕ್ರೊಕೊಡೈಲ್, hog, cow, goat. Nouns for places. ಸ್ಥಳಗಳಿಗೋಸ್ಕರ ಬಳಸುವಂತ ಕೆಲವೊಂದು ಕಾಮನ್ ನೌನ್ ಸ್ಕೂಲ್, ಹೌಸ್, ಗಾರ್ಡನ್, ಥಿಯೇಟರ್, ಬಸ್ ಸ್ಟಾಪ್, ಏರ್ಪೋರ್ಟ್, ಹಾಸ್ಪಿಟಲ್, ಕ್ಲಬ್, ಪ್ಲೇ ಗ್ರೌಂಡ್, ಬೀಚ್. ದೀಸ್ ಆರ್ ದ ಸಮ್ ಆಫ್ ದ ವರ್ಡ್ಸ್ ವಿಚ್ ಆರ್ ಯೂಸ್ಡ್ ಫಾರ್ ಕಾಮನ್ ನೌನ್, ಯೂಸ್ಡ್ ಆಸ್ ಕಾಮನ್ ನೌನ್ಸ್. ಈಗ let's move and learn about proper nouns. Proper nouns. Proper nouns are the names for particular people, place or things. They are always begin with capital letter. ಸ್ನೇಹಿತರೆ, proper nouns ಯಾವಾಗಲೂ capital letter ಜೊತೆಗೆ begin ಆಗುತ್ತೆ. For example, ನೋಡಿ, here A is beginning with capital A. ಹಾಗೆ ಸಚಿನ್ is beginning with capital S. ಹಾಗೆ ಸುಮನ್ ಇಸ್ ಬಿಗಿನಿಂಗ್ ವಿತ್ ಎಸ್ ಅಂಡ್ ಸಂಡೇ ಇಸ್ ಆಲ್ಸೋ ಬಿಗಿನಿಂಗ್ ವಿತ್ ಎಸ್ ಅಲ್ವಾ. ಹಾಗಾದ್ರೆ ಪ್ರಾಪರ್ ನೌನ್ಸ್ ದೇ ಬಿಗಿನ್ ವಿತ್ ಕ್ಯಾಪಿಟಲ್ ಲೆಟರ್ ಅಂತ ಗೊತ್ತಾಯ್ತು. ಹಾಗೇನೆ ದೇ ಆರ್ ದ ನೇಮ್ಸ್, ಸ್ಪೆಸಿಫಿಕ್ ನೇಮ್ಸ್ ಫಾರ್ ಪರ್ಸನ್. ಒಬ್ಬ ವ್ಯಕ್ತಿಗೆ ವಸ್ತುವಿಗೆ ಇರುವಂತ ಒಂದು ನಿರ್ದಿಷ್ಟವಾದ ಹೆಸರೇ ಪ್ರಾಪರ್ ನೌನ್ ಅಂತ ಹೇಳ್ಬಹುದು. ಈಗ ನಾವು ಮುಂದೆ ಹೋಗೋಣ. ನೋಡಿ, ನೇಮ್ಸ್ ಆಫ್ ಕಂಟ್ರೀಸ್ ಅಂಡ್ ದೇರ್ ಪೀಪಲ್ ಆರ್ ಆಲ್ಸೋ ಪ್ರಾಪರ್ ನೌನ್ಸ್. India is a proper noun. Indians are proper nouns. American as well. American, Indian, Italian, Japanese. Names of countries and their people are also proper nouns. ಅನ್ನೋದು ನಿಮಗೆ ಗೊತ್ತಾಯ್ತು. ಈಗ ನಾವು the names of town, cities, buildings and landmarks are proper nouns. ಒಂದು ಊರಿಗಿರುವಂತ ಹೆಸರು, ಟೌನಿಗಿರುವಂತ ಹೆಸರು, ಸಿಟಿಗೆ ಇರುವಂತಹ ಹೆಸರು, ಹಾಗೆ ಒಂದು ಬಿಲ್ಡಿಂಗ್, ಒಂದು ಲ್ಯಾಂಡ್ ಮಾರ್ಕ್ ಇರುವಂತ ಹೆಸರು ಕೂಡ ಪ್ರಾಪರ್ ನೌನ್. ಫಾರ್ ಎಕ್ಸಾಂಪಲ್, ನ್ಯೂ ಡೆಲ್ಲಿ ಇಸ್ ಅ ನೇಮ್ ಆಫ್ ಅ ಸಿಟಿ. ಆಗ್ರಾ ಪೋರ್ಟ್ ಇಸ್ ಅ ನೇಮ್ ಆಫ್ ಅ ಪೋರ್ಟ್. ತಾಜ್ ಮಹಲ್ ಇಸ್ ಅ ನೇಮ್ ಆಫ್ ಅ ಬಿಲ್ಡಿಂಗ್. ಇಂಡಿಯಾ ಗೇಟ್ ಇಸ್ ಅ ಲ್ಯಾಂಡ್ ಮಾರ್ಕ್. ಹೀಗೆ ನೋಡಿ, ದೇ ಆರ್ ಆಲ್ಸೋ ಬಿಗಿನಿಂಗ್ ವಿತ್ ಕ್ಯಾಪಿಟಲ್ ಲೆಟರ್ ಅಂತ ಬಿಗಿನ್ ಆಗ್ತಾ ಇದೆ. ಈಗ ಮುಂದೆ ಹೋಗೋಣ ಸ್ನೇಹಿತರೆ. The days of the week and months. ನೋಡಿ, ವಾರದ ದಿನಗಳು ಅಂಡ್ ತಿಂಗಳ ಹೆಸರುಗಳು ಕೂಡ ದೇ ಆರ್ ಪ್ರಾಪರ್ ನೌನ್. ಫಾರ್ ಎಕ್ಸಾಂಪಲ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಂಡ್ ನವೆಂಬರ್ ಅಂಡ್ ಡಿಸೆಂಬರ್, ದೀಸ್ ಆರ್ ಆಲ್ ಪ್ರಾಪರ್ ನೌನ್ಸ್. ಇನ್ ದ ಸೇಮ್ ವೇ ಸಂಡೇ, ಮಂಡೇ, ವೆನ್ಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸಾಟರ್ಡೇ ಆರ್ ಆಲ್ಸೋ ಪ್ರಾಪರ್ ನೌನ್ಸ್. ನೇಮ್ಸ್ ಆಫ್ ಫೆಸ್ಟಿವಲ್ಸ್, ಹಬ್ಬಗಳ ಹೆಸರು ಕೂಡ ದೇ ಆರ್ ಆಲ್ಸೋ ಪ್ರಾಪರ್ ನೌನ್ಸ್. ಫಾರ್ ಎಕ್ಸಾಂಪಲ್, ದಿವಾಲಿ, ರಂಜಾನ್, ಹೋಲಿ, ಕ್ರಿಸ್ಮಸ್, ದೇಸ್ ಆರ್ ಆಲ್ ಪ್ರಾಪರ್ ನೌನ್ಸ್. ಹಾಗಾಗಿ ನಮ್ಗೆ ಗೊತ್ತಾಯ್ತು. ಏನ್ ಗೊತ್ತಾಯ್ತು ಸ್ನೇಹಿತರೆ, ವಿ ಕಮ್ ಟು ನೋ ದಟ್ ಪ್ರಾಪರ್ ನೌನ್ಸ್ ಆರ್ ದ ನೇಮ್ಸ್ ಆಫ್ ಅ ಪರ್ಸನ್, ಸ್ಪೆಸಿಫಿಕ್ ನೇಮ್ಸ್ ಆಫ್ ಅ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ಅಂತ. ಈಗ ನಾವು ಮುಂದೆ ಹೋಗೋಣ ಫ್ರೆಂಡ್ಸ್. ಈಗ ನಾವು ಕಲೆಕ್ಟಿವ್ ನೌನ್ಸ್ ಬಗ್ಗೆ ತಿಳಿಯೋಣ.
Collective nouns are the words for group of people, animals or things. ಒಂದು ವ್ಯಕ್ತಿಯನ್ನ ಒಂದು ಗುಂಪು ಒಂದು ಒಂದು ವಸ್ತುಗಳ ಒಂದು ಪ್ರಾಣಿಗಳ ಗುಂಪನ್ನು ಸೂಚಿಸುವಂತ ಪದಗಳಿಗೆ ನಾವು ಕಲೆಕ್ಟಿವ್ ನೌನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ದೀಸ್ ಆರ್ ದ ನೌನ್ಸ್ ಆಫ್ ಗ್ರೂಪ್ಸ್ ಆಫ್ ಪೀಪಲ್. ವ್ಯಕ್ತಿಗಳನ್ನು ಸೂಚಿಸುವಂತ ಕೆಲವೊಂದು ಗ್ರೂಪ್ ಆಫ್ ನೌನ್ಸ್ ಇದೆ. ಇಲ್ಲಿ ಫ್ಯಾಮಿಲಿ, ಒಂದು ಒಂದು ಫ್ಯಾಮಿಲಿ ಇರುವಂತಹ ಸದಸ್ಯರನ್ನ ಎಲ್ಲರನ್ನು ಕಲಿತು ಒಂದು ಫ್ಯಾಮಿಲಿ ಅಂತ ಹೇಳ್ತಾರೆ. ಆ ಫ್ಯಾಮಿಲಿ ಆನ್ ಆಡಿಯನ್ಸ್, ಹಾಗೆ ಆ ಬ್ಯಾಂಡ್, ಆ ಬ್ಯಾಂಡ್ ಆಫ್ ಮ್ಯೂಸಿಷಿಯನ್ಸ್, ಒಂದು ಸಂಗೀತಗಾರರ ಒಂದು ವೃಂದವನ್ನ ನಾವೇನಂತೀವಿ ಆ ಬ್ಯಾಂಡ್ ಅಂತ ಕರಿತೀವಿ, ಆ ಬ್ಯಾಂಡ್ ಆಫ್ ಮ್ಯೂಸಿಷಿಯನ್ಸ್. ಆ ಟೀಮ್, ಆ ಗ್ರೂಪ್ ಆಫ್ ಪ್ಲೇಯರ್ಸ್, ಒಂದು ಆಟಗಾರರ ಗುಂಪಿಗೆ ನಾವು ಟೀಮ್ ಅಂತ ಕರಿತೀವಿ, ಆ ಗ್ರೂಪ್ ಅಂತ ಕರಿತೀವಿ. ಆ ಗ್ಯಾಂಗ್ ಆಫ್ ಟೀಮ್ಸ್, ಕಳ್ಳರ ಗುಂಪಿಗೆ ನಾವು ಗ್ಯಾಂಗ್ ಅಂತ ಕರಿತೀವಿ. ನೋಡಿ, ಗ್ಯಾಂಗ್ ಅಲ್ಲಿ ಯಾರಿರ್ತಾರೆ ಅಂದ್ರೆ ಕಳ್ಳರು ಇರ್ತಾರೆ, ಆ ಗ್ಯಾಂಗ್ ಆಫ್ ಟೀಮ್ಸ್. ಇವೆಲ್ಲ ಸಮ್ ಆಫ್ ದ ನೌನ್ಸ್ ಫಾರ್ ಪೀಪಲ್, ಗ್ರೂಪ್ ನೌನ್ಸ್ ಆಫ್ ಗ್ರೂಪ್ಸ್ ಆಫ್ ಪೀಪಲ್. ಈಗ ಲೆಟ್ಸ್ ನೋ ಸಮ್ ಮೋರ್ ಎಕ್ಸಾಂಪಲ್ಸ್. ಆ ಬಂಚ್ ಆಫ್ ಕೀಸ್, ಗೊಂಚಲು, ಕೀಗಳ ಗೊಂಚಲು, ಅದಕ್ಕೆ ನಾವು ಬಂಚ್ ಅಂತ ಕರಿತೀವಿ. ಆ ಕ್ಲಾಸ್ ಆಫ್ ಪುಪಿಲ್ಸ್, ವಿದ್ಯಾರ್ಥಿಗಳ ಗುಂಪಿಗೆ ಕ್ಲಾಸ್ ಅಂತ ಕರಿತೀವಿ. ಕಲೆಕ್ಷನ್ ಆಫ್ ಬುಕ್ಸ್, ಆ ಡೆಕ್ ಆಫ್ ಕಾರ್ಸ್, ಆ ಫ್ಲೀಟ್ ಆಫ್ ಶಿಪ್ಸ್, ಹಡಗುಗಳ ಗುಂಪಿಗೆ ಶಿಪ್ಸ್ ಎಂದು ಫ್ಲೀಟ್ ಅಂತ ಕರಿತೀವಿ. ಆ ಫ್ಲಾಕ್ ಆಫ್ ಶೀಪ್, ಕುರಿಗಳ ಹಿಂಡಿಗೆ ಫ್ಲಾಕ್ ಅಂತ ಕರಿತೀವಿ. ಹಾಗೇನೆ ಆ ಹರ್ಡ್ ಆಫ್ ಕೆಟಲ್, ಕೆಟಲ್ ದನಗಳ ಹಿಂಡಿಗೆ ಹರ್ಡ್. ಆ ಲಿಟರ್ ಆಫ್ ಕಪ್ಸ್, ಕಪ್ಸ್ ಅಂದ್ರೆ ಹುಲಿ ಮರಿಗಳು, ಅವನ್ನ ಕಪ್ಸ್ ಅಂತ ಕರಿತೀವಿ, ಅವುಗಳ ಗುಂಪಿಗೆ ಲಿಟರ್ ಅಂತ ಕರಿತೀವಿ. ಆ ಪಾಡ್ ಆಫ್ ವೇಲ್ಸ್, ಆ ವೇಲ್ಗಳು ಇರುವಂತ ಒಂದು ಪ್ರದೇಶಕ್ಕೆ ಆ ಗುಂಪಿಗೆ ನಾವು ಪಾಡ್ ಅಂತ ಕರಿತೀವಿ. ಈಗ ಮುಂದೆ ಹೋಗೋಣ. ಆ ಪ್ಯಾಕ್ ಆಫ್ ಪೂಲ್ಸ್, ನೋಡಿ ಯಾವಾಗ್ಲೂ ಊಲ್ಸ್ ತೋಳಗಳು ಒಂದ್ ಗುಂಪಲ್ಲಿ ಹಿಂಡಲ್ಲಿ ಅಟ್ಯಾಕ್ ಮಾಡುತ್ತವೆ, ಅದನ್ನ ಪ್ಯಾಕ್ ಅಂತ ಕರೀತಾರೆ. ಹಾಗೇನೆ ಪ್ಯಾಕ್ ಆಫ್ ಸಿಗ್ರೆಟ್ಸ್ ಅಂತ ಹೇಳ್ತಾರೆ. ಆ ಪ್ರೈಡ್ ಆಫ್ ಲಯನ್ಸ್, ಹುಲಿಗಳ ಹಿಂಡಿಗೆ ಪ್ರೈಡ್ ಅಂತ ಕರೀತಾರೆ. ಸೆಟ್ ಆಫ್ ಸ್ಟ್ಯಾಂಪ್ಸ್, ಆ ಸ್ವಾಮ್ ಆಫ್ ಬೀಸ್, ಈ ಜೇನು ಹುಳುಗಳದ್ದು ಒಂದು ಗುಂಪಿಗೆ ನಾವು ಸ್ವಾಮ್ ಅಂತ ಕರಿತೀವಿ. ಆ ಟ್ರೂಪ್ ಆಫ್ ಆಕ್ಟರ್ಸ್, ಹಾಗೆ ಆ ಟ್ರೂಪ್ ಆಫ್ ಸೋಲ್ಜರ್ಸ್ ಕೂಡ ಇರುತ್ತೆ. ಆ ಫ್ಲೈಟ್ ಆಫ್ ಸ್ಟೆಪ್ಸ್, ಮೆಟ್ಟಲುಗಳು, ಅದನ್ನ ನಾವು ಫ್ಲೈಟ್ ಅಂತ ಕರಿತೀವಿ. ಆ ಸ್ಕೂಲ್ ಆಫ್ ಫಿಶ್, ಹಾಗೇನೆ ನೋಡಿ ಸ್ಕೂಲ್ ಅಂತ ಅಂದ್ರೆ ನಾವು ಶಾಲೆ ಅಂತ ಕರಿತೀವಿ, ಆದ್ರೆ ಇಲ್ಲಿ ಮೀನುಗಳ ಗುಂಪಿಗೆ ಸ್ಕೂಲ್ ಅಂತ ಕರೀತಾರೆ. ಆ ಬ್ರೂಡ್ ಆಫ್ ಚಿಕನ್ಸ್, ಕೋಳಿ ಹಿಂಡು, ಕೋಳಿ ಪಿಳ್ಳಿಗಳ ಹಿಂಡಿಗೆ ಬ್ರೂಡ್ ಅಂತ ಕರೀತಾರೆ. ಆ ಬ್ಯಾಂಡ್ ಆಫ್ ಮ್ಯೂಸಿಷಿಯನ್ಸ್. ಹಾಗಾಗಿ ಸ್ನೇಹಿತರೆ, ನಾವು ಇದುವರೆಗೂ ಕಲೆಕ್ಟಿವ್ ನೌನ್ಸ್ ಬಗ್ಗೆ ನೋಡಿದ್ವಿ. ಕಲೆಕ್ಟಿವ್ ನೌನ್ಸ್ ಅಂದ್ರೆ ದೀಸ್ ಆರ್ ದ ವರ್ಡ್ಸ್ ವಿಚ್ ಇಂಡಿಕೇಟ್ ಅ ಗ್ರೂಪ್ ಆಫ್ ಪೀಪಲ್ ಆರ್ ಥಿಂಗ್. ಈಗ ಮುಂದಿನ ತರಗತಿಯಲ್ಲಿ ನಾವು ಇನ್ನೂ ಹೆಚ್ಚು ತಿಳಿಯೋಣ. ಮೂವ್ ಅಂಡ್ ಲರ್ನ್ ಅಬೌಟ್ ಮಟೀರಿಯಲ್ ನೌನ್ಸ್. ವಾಟ್ ಆರ್ ಮಟೀರಿಯಲ್ ನೌನ್ಸ್? ಮಟೀರಿಯಲ್ ನೌನ್ಸ್, ವೆನ್ ಇಟ್ ಕಮ್ಸ್ ಟು ಮಟೀರಿಯಲ್ ನೌನ್, ಆ ಮಟೀರಿಯಲ್ ನೌನ್ ಇಸ್ ದ ನೇಮ್ ಆಫ್ ಸಮ್ ಪರ್ಟಿಕ್ಯುಲರ್ ಕೈಂಡ್ ಆಫ್ ಮ್ಯಾಟರ್. ನೋಡಿ, ಭೌತ ಜಗತ್ತಿನಲ್ಲಿ ಸಾಕಷ್ಟು ವಸ್ತುಗಳಿದೆ. ಕೆಲವು ಸಮ್ ಆರ್ ಮೇಡ್ ಬೈ ನೇಚರ್, ಸಮ್ ಆರ್ ಮೇಡ್ ಬೈ ಅನಿಮಲ್ಸ್, ಸಮ್ ಆರ್ ದೇ ಆರ್ ಫೌಂಡ್ ಇನ್ ನೇಚರ್. ಅಂಥವುಗಳನ್ನ ನಾವೆಲ್ಲ ಮಟೀರಿಯಲ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಗೋಲ್ಡ್, ಗೋಲ್ಡ್ ಇಸ್ ಅ ಮಟೀರಿಯಲ್ ನೌನ್. ಸಿಲ್ವರ್, ಈ ಗೋಲ್ಡ್ ಮತ್ತು ಸಿಲ್ವರ್ ಇಟ್ಕೊಂಡು ಯು ಕ್ಯಾನ್ ಮೇಕ್ ಆರ್ನಮೆಂಟ್ ಮಾಡ್ಬೋದು, ಏನೆಲ್ಲ ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡ್ಬೋದು, ಅವುಗಳನ್ನ ನಾವು ಗೋಲ್ಡ್, ಸಿಲ್ವರ್, ವುಡ್, ಪ್ಲಾಸ್ಟಿಕ್, ಐರನ್, ಕಾಟನ್, ಅಲ್ಯೂಮಿನಿಯಂ, ಡೈಮಂಡ್, ಶುಗರ್, ವಾಟರ್, ಪೌಡರ್, ಕಾಫಿ ಪೌಡರ್, ಸಿಲ್ಕ್, ಸ್ಯಾಂಡ್, ಹನಿ, ಮೀಟ್, ಮಿಲ್ಕ್, ಲೆದರ್. ಹನಿ, ಮೀಟ್, ಮಿಲ್ಕ್, ಲೆದರ್, ದೀಸ್ ಆರ್ ಅನಿಮಲ್ ಪ್ರೊಡಕ್ಟ್ಸ್, ದೇ ಆರ್ ಫಾರ್ಮ್ಡ್ ಔಟ್ ಆಫ್ ಅನಿಮಲ್ಸ್. ಇವುಗಳನ್ನೆಲ್ಲರೂ ನಾವೇನಂತ ಕರಿತೀವಿ, ವಿ ಕಾಲ್ ದೆಮ್ ಮಟೀರಿಯಲ್ ನೌನ್ಸ್ ಅಂತಾರೆ. ಯುಟಿಲೈಸಿಂಗ್ ದೆಮ್, ಅವುಗಳನ್ನ ಇಟ್ಕೊಂಡು ನಾವು ವಸ್ತುಗಳನ್ನ, ಇತರ ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡಬಹುದು, ಅವುಗಳ ಮಿಕ್ಸ್ಅಪ್ ಜೊತೆಗೆ ಬೇರೆ ವಸ್ತುಗಳನ್ನ ನಾವು ಉತ್ಪತ್ತಿ ಮಾಡಬಹುದು, ಅವುಗಳನ್ನ ನಾವು ಏನಂತ ಕರಿತೀವಿ, ವಿ ಕಾಲ್ ದೆಮ್ ಮಟೀರಿಯಲ್ ನೌನ್ಸ್ ಅಂತ ಕರಿತೀವಿ. ಈ ಮಟೀರಿಯಲ್ ನೌನ್ಸ್ ದೇ ಆರ್ ಆಲ್ವೇಸ್ ಸಿಂಗ್ಯುಲರ್, ಯು ಕ್ಯಾನಾಟ್ ಮೇಕ್ ದೆಮ್ ಪ್ಲೂರಲ್. ಗೋಲ್ಡ್ ಗೋಲ್ಡ್ಸ್ ಅಂತ ಮಾಡೋದಕ್ಕೆ ಬರಲ್ಲ, ಸಿಲ್ವರ್ ಸಿಲ್ವರ್ಸ್ ಅಂತ ಮಾಡೋದಕ್ಕೆ ಬರಲ್ಲ. ದೇ ಆರ್ ಆಲ್ ದೇ ರಿಮೇನ್ ಸಿಂಗ್ಯುಲರ್ ಆಲ್ ದ ಟೈಮ್. ದೇ ಆರ್ ಅನ್ಕೌಂಟೇಬಲ್ ನೌನ್ಸ್, ಅವನ್ನ ಕೌಂಟ್ ಮಾಡೋದಕ್ಕಾಗಲ್ಲ, ದೇ ಆರ್ ಅನ್ಕೌಂಟೇಬಲ್ ನೌನ್ಸ್.
and they are singular. ಇದನ್ನ ಚೆನ್ನಾಗಿ ತಲೆಯಲ್ಲಿ ಇಟ್ಕೋಬೇಕು. ಈಗ ಅಬ್ಸ್ಟ್ರಾಕ್ಟ್ ನೌನ್ ಹೋಗೋಣ. ನೋಡಿ, ಅಬ್ಸ್ಟ್ರಾಕ್ಟ್ ನೌನ್ ರೆಫರ್ ಟು ದೋಸ್ ಇಂಟ್ಯಾಂಜಿಬಲ್ ವಿಚ್ ಅವರ್ ಫೈವ್ ಸೆನ್ಸಸ್ ಕೆನಾಟ್ ಡಿಟೆಕ್ಟ್. ನಮ್ಮ ಫೈವ್ ಸೆನ್ಸಸ್, ನಮ್ಮ ಪಂಚೇಂದ್ರಿಯಗಳು ಬೇಗ ಡಿಟೆಕ್ಟ್ ಮಾಡಿದಂತ ಕೆಲವು ಪದಗಳಿದೆ, ಅಂದ್ರೆ ಅವುಗಳಿಗೆ ಅರ್ಥ ಆಗಲ್ಲ, ನಮಗೆ ಮನಸ್ಸಿಗೆ ಅರ್ಥ ಆಗುತ್ತೆ. ಅಂತ ಪದಗಳನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವು ದೇ ಮೇ ಬಿ ಫೀಲಿಂಗ್ಸ್ ಇರ್ಬೋದು, ಕ್ವಾಲಿಟೀಸ್ ಇರ್ಬೋದು, ಐಡಿಯಾಸ್ ಇರ್ಬೋದು, ರಿಲೇಶನ್ಶಿಪ್ಸ್ ಇರ್ಬೋದು, ಈ ತರ ವಿಚಾರ. ಫಾರ್ ಎಕ್ಸಾಂಪಲ್, ಫೇಲೂರ್ ಇಸ್ ದ ಪಿಲ್ಲರ್ ಆಫ್ ಸಕ್ಸಸ್. ಇಲ್ಲಿ ಫೇಲೂರ್ ಅಂಡ್ ಸಕ್ಸಸ್ ವಿಚ್ ಕೆನಾಟ್ ಬಿ ಸೀನ್, ಅದನ್ನ ಸುಲಭ ಕಣ್ಣಿ ಕಾಣಲ್ಲ ನಮಗೆ, ಅದನ್ನ ಮನಸ್ಸಿಗೆ ಅರ್ಥ ಆಗುತ್ತೆ. ಒಬ್ಬ ಸೋತಾಗ ಸೋಲು ಅವನಿಗೆ ಹತ್ತುತ್ತೆ, ನೋಡೋರ್ ಕಣ್ಣಿಗೆ ಗೊತ್ತಾಗುತ್ತೆ, ಅದ್ರ ಮನಸ್ಸಿಗೆ ಆಗುತ್ತೆ. Don't doubt my loyalty. ಇಲ್ಲಿ ಡೌಟ್ ಅಂಡ್ ಲಾಯಲಿಟಿ ಆರ್ ಅಬ್ಸ್ಟ್ರಾಕ್ಟ್ ನೌನ್ಸ್. ದಿಸ್ ವರ್ಲ್ಡ್ ನೀಡ್ಸ್ ಪೀಸ್. ಪೀಸ್ ಅನ್ನೋದೇನಿದೆಯಲ್ಲ, ಇದು ಕೂಡ ಅಬ್ಸ್ಟ್ರಾಕ್ಟ್ ನೌನ್ ಇದೆ. ಹಾಗೆ ಪ್ಲೆಜರ್, ಇಟ್ಸ್ ಪ್ಲೆಜರ್ ಟು ಮೀಟ್ ಯು ಅನ್ನೋ ವರ್ಡ್ ಅಲ್ಲಿ ಪ್ಲೆಜರ್ ಇಸ್ ದ ಅಬ್ಸ್ಟ್ರಾಕ್ಟ್ ನೌನ್. ಅಂದ್ರೆ ನಮ್ಗೇನ್ ಗೊತ್ತಾಯ್ತು ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್ಸ್ ಏನಿದೆ, ದೇ ಆರ್ ವರ್ಡ್ಸ್ ಫಾರ್ ಫೀಲಿಂಗ್ಸ್. ಉದಾಹರಣೆಗೆ ಲವ್, ಅಫೆಕ್ಷನ್, ಸಿಂಪತಿ, ಕೈಂಡ್ನೆಸ್, ಇವೆಲ್ಲ ಅಬ್ಸ್ಟ್ರಾಕ್ಟ್ ನೌನ್ಸ್ ಇದೆ. ಇವತ್ತಿನ ತರಗತಿಯಲ್ಲಿ ನಾವು ಫೈವ್ ಕೈಂಡ್ಸ್ ಆಫ್ ನೌನ್ ಬಗ್ಗೆ ತಿಳ್ಕೊಂಡ್ವಿ. ನಾಳೆ ತರಗತಿಯಲ್ಲಿ ಮತ್ತೆ ಮುಂದುವರಿಸೋಣ.